ಕರಮ್ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ನನಗೆ ಬಜೆಟ್ ಈಗ ಕರಮ್ ಅವರು ತಾವು ಮೊನ್ನೆ ವಿಷಯ ಎಲ್ಲ ಮಾತಾಡಿದ್ರಿ, ಅದು ಬಿಟ್ಟು ಬೇರೆ ವಿಚಾರ ಬಿಟ್ಟು ಮಾತಾಡ್ತೀನಿ ಸರ್. ಭಾಳ ಸಂತೋಷ, ಯಾಕಂದರೆ ಬಜೆಟ್ ತುಂಬ ದೊಡ್ಡ ಗಾತ್ರದ ರಾಜ್ಯದಲ್ಲಿ ಬಜೆಟ್ ಮಂಡನೆ ಆದದ್ದು ನಮಗೂ ಭಾಳ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡ ನಮ್ಮ ಜಿಲ್ಲೆಯ ಪರವಾಗಿ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಆದರೆ ನಮ್ಮ ದೇವದುರ್ಗ ತಾಲೂಕು ಏಷ್ಯಾ ಖಂಡದಲ್ಲೇ ಹಿಂದುಳಿದ ತಾಲೂಕು ಅಂತೇಳಿ ಅಣೆಪಟ್ಟೆ ಕಟ್ಕೊಂಡಂಥ ಒಂದು ವಿಷಯ ಆಗಿದೆ. ಯಾಕಂದರೆ ಎಲ್ಲ ಸರ್ಕಾರಗಳು ಬಂದರೂ ಕೂಡ ಸಾಕಷ್ಟು ಅನುದಾನ ನಮ್ಮ ತಾಲೂಕಿಗೆ ಬಿಡುಗಡೆ ಆದರೂ ಕೂಡ ನಮ್ಮ ಭಾಗದ ಜನರಿಗೆ ಆ ಅನುದಾನ ಕನ್ನಡಿ ಒಳಗಿನ ಗಂಟು ಅಂತೇಳಿ ಭಾಸವಾಗ್ತಿದೆ. ಯಾಕಂದರೆ ಅದರದ್ದು ಸರಿಯಾಗಿ ವಿನಿಯೋಗ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟವರ ಬಗ್ಗೆ ತಾವು ಕ್ರಮ ತಗೋಬೇಕು. ಆದರೆ ನಮ್ಮಲ್ಲಿ ಕೆನಲ್ಗಳಿಗೆ ಈ ಬಜೆಟ್ನಲ್ಲಿ ಕೆನಲಿನ ನೀರಾವರಿಗೆ ಸಂಬಂಧಪಟ್ಟಂಗೆ ಯಾವುದೇ ಉಲ್ಲೇಖ ಇಲ್ಲ. ನಮ್ಮ ರಾಯಚೂರಲ್ಲಿ ಅತಿ ಹೆಚ್ಚು ಕೃಷಿ ಒಂದು ಎತ್ತರ ಒಂದು ಕೃಷಿ ಆಧಾರಿತ ಒಂದು ರೈತರಿರೋದ್ರಿಂದ ಅಲ್ಲಿ ನಮ್ಮಲ್ಲಿ ಕೆನಲಿಗೆ ಇನ್ನ ಆದ್ಯತೆ ಕೊಡಬೇಕು ಅಂತೇಳಿ ನನ್ನದು. ಯಾಕಂದರೆ ಈಗಾಗಲೇ ಎನ್ ಆರ್ ಬಿ ಸಿ ಯೋಜನೆ ಕಾಲುವೆ ಕಾಮಗಾರಿ ನಡೆಯುತ್ತಿದ್ದು ಅಂದಾಜು ಸಾವಿರಾರು ನೂರಾರು ಕೋಟಿ ಅದರ ಬಜೆಟ್ ಇದ್ದರೂ ಕೂಡ ಆದಷ್ಟು ತ್ವರಿತಗತಿಯಲ್ಲಿ ಅದನ್ನು ಪೂರ್ಣಗೊಳಿಸಬೇಕು ಅನ್ನೋಂಥದ್ದು ನನ್ನ ಮನವಿ ಸನ್ಮಾನ್ಯ ಅಧ್ಯಕ್ಷರೇ. ಕಾಲುವೆ 15, 16, 17 ಡಿಸ್ಟ್ರಿಬ್ಯೂಟರ್ ಕಾಲುವೆಗಳಲ್ಲಿ ಸರಿಯಾಗಿ ನೀರು ಹರಿದು ಹೋಗುತ್ತಿಲ್ಲ. ಈ ಭಾಗದ ರೈತರಿಗೆ ಬಹಳ ತೊಂದರೆಯಾಗ್ತಿದೆ. ಅದಕ್ಕಾಗಿ ಸರಿಯಾಗಿ ಗೇಟ್ ವ್ಯವಸ್ಥೆ ಮಾಡಿ ಕೆಳಭಾಗದ ರೈತರಿಗೆ ನೀರು ತಲುಪಲು ವ್ಯವಸ್ಥೆ ಮಾಡಿದರೆ ಭಾಳಷ್ಟು ರೈತರಿಗೆ ಅನುಕೂಲ ಆಗ್ತದೆ. ನನ್ನ ದೇವದುರ್ಗ ತಾಲೂಕಿನಲ್ಲಿ ಸಂಪೂರ್ಣ ನೀರಾವರಿ ಆಗಿಲ್ಲ. ಅರಕೇರ ಮತ್ತು ಗಲಗು ಒಂದಿಲಿ ಭಾಗದಲ್ಲಿ ಸಾಕಷ್ಟು ನೂರಾರು ಎಕರೆ ರೈತರಿಗೆ ನೀರು ಸಿಕ್ಕಿಲ್ಲ. ಅದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ, ಯಾಕಂತಂದರೆ ನಮ್ಮ ಭಾಗದ ಜನ ಕೆಲವರು ನೀರಿಂದ ಒಳ್ಳೆ ಒಂದು ಬೆಳೆನ ಅನುಭವಿಸಿದರೆ ಕೆಲವರು ಗೂಳೆ ಹೋಗೋಂಥ ಪರಿಸ್ಥಿತಿ ಅದು. ಅದಕ್ಕೂ ಕೂಡ ನೀರಾವರಿ ಕಲ್ಪಿಸಿಕೊಡ್ಬೇಕನ್ನಂಥದ್ದು ನನ್ನ ಒಂದು ಉದ್ದೇಶ ಸನ್ಮಾನ್ಯ ಅಧ್ಯಕ್ಷರೇ. ಹಾಗೂ ನಮ್ಮ ದೇವದುರ್ಗದಲ್ಲಿ ವಿದ್ಯುತ್ ಸಮಸ್ಯೆ ಸಾಕಷ್ಟು ತೊಂದರೆ ಆಗ್ತದೆ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ರಾಜ್ಯಗಳಿಗೆ ಆ ವಿದ್ಯುತ್ ಕೊಡೋಂಥ ಒಂದು ಪವರ್ ಗ್ರಿಡ್ ಸ್ಥಾಪನೆ ಆಗಿದೆ. ಆದರೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಸರಿಯಾದ ಕರೆಂಟ್ ಇಲ್ಲ. ಮತ್ತು ನಮ್ಮ ತಾಲೂಕಿನಲ್ಲಿ ಟಿ ಸಿಗಳಿಲ್ಲ. ನಾವು ಏನಾದರೂ ಒಂದು ಟಿ ಸಿ ತೊಗೋಬೇಕಾಯ್ತಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿದರೆ ತಿಂಗಳುಗಟ್ಟಲೆ ಆಗ್ತದೆ. ಅದರಲ್ಲಿ ರೈತರು ಏನು ಮಾಡಬೇಕು, ಇದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸಿ ನಮ್ಮ ದೇವದುರ್ಗ ತಾಲೂಕಿಗೆ ರಿಪೇರಿ ಕೇಂದ್ರಗಳನ್ನು ನೀವು ಅಳವಡಿಸಿಕೊಡಬೇಕು ಅನ್ನೋಂಥದ್ದು ನನ್ನ ಉದ್ದೇಶ. ಅದಲ್ಲದೆ ನಮ್ಮ ದೇವದುರ್ಗ ಈಗ ಸಾಕಷ್ಟು ಕೃಷ್ಣಾ ನದಿ ತೀರದಲ್ಲಿರ್ತಕ್ಕಂಥ ಹಳ್ಳಿಗಳು ನಾವು ಅಲ್ಲಿ ಒಂದು ಸುಮಾರು ಒಂದು 20 ಹಳ್ಳಿಗಳು ನಮ್ಮಲ್ಲಿ ಮಳೆ ಇಲ್ಲಾಂದರೂ ಕೂಡ ಕೃಷ್ಣಾ ನದಿ ಪ್ರವಾಹದಿಂದ ಸಾಕಷ್ಟು ಅಲ್ಲಿ ಜನಜೀವನ ಅಸ್ತವ್ಯಸ್ತ ಆಗ್ತದೆ. ಯಾಕಂದರೆ ತಾತ್ಕಾಲಿಕ ಒಂದು ಅವರಿಗೆ ಗಂಜಿ ಕೇಂದ್ರಗಳು ತೆಗಿತಾರೆ. ಮತ್ತು ಎಲ್ಲ ರಾಜ್ಯಾದ್ಯಂತ ದಾನಿಗಳು ಮತ್ತು ಸಂಬಂಧಪಟ್ಟ ಸರ್ಕಾರಗಳು ಬಂದು ಅವರಿಗೆ ತಾತ್ಕಾಲಿಕ ಒಂದು ನೆರವು ಕೊಟ್ಟು ಹೋಗ್ತಾರೆ. ಆದರೆ ಶಾಶ್ವತ ಪರಿಹಾರ ಆಗಲೇಬೇಕು ಅನ್ನೋಂಥದ್ದು ನನ್ನ ಮನವಿ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಶಕ್ತಿ ಯೋಜನೆ ಬಂದದ್ದು ತುಂಬ ಸಂತೋಷ, ಯಾಕಂದರೆ ಮಹಿಳೆಯರಿಗೆ ಇದು. ಆದರೆ ನಮ್ಮ ದೇವದುರ್ಗದಲ್ಲಿ ಇನ್ನು ಕೆಲವೊಂದು ಹಳ್ಳಿಗಳಿಗೆ ಬಸ್ಸು ಸಹ ಹೋಗೋಂಥ ವ್ಯವಸ್ಥೆ ಇಲ್ಲ. ಆದರೆ ಈಗ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸೌಲಭ್ಯ ಜಾಸ್ತಿ ಕಲ್ಪಿಸ್ಬೇಕಂದ್ರೆ ಜಾಸ್ತಿ ಒಂದು ಬಸ್ಗಳಾಗಬೇಕು. ಮತ್ತು ಮಹಿಳಾ ಶೌಚಾಲಯಗಳು ನಿರ್ಮಾಣ ಆಗಲೇಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀನಿ. ಅದಲ್ಲದೆ ಸನ್ಮಾನ್ಯ ಅಧ್ಯಕ್ಷರೇ, 2 ನಿಮಿಷ, ಯಾಕಂದರೆ ನಮಗೆ ಅವಕಾಶ ಸಿಗೋದು ಕಡಿಮೆ. ಯಾಕಂದರೆ ನಾವು ಸ್ವಲ್ಪ ಮಹಿಳೆಯರಿಬ್ಬರು ಮೂರೇ ಇದ್ದೀವಿ, ನಾವು ಮಾತಾಡೋದಕ್ಕೆ ಸ್ವಲ್ಪ ಕೇಳಿ. ಯಾಕಂದರೆ ನಮಗೆ ಇನ್ನೂ ಅನುಭವ ಇಲ್ಲ, ನಮಗೊಂದು ಅವಕಾಶ ಕೊಡಿ. ನಾವು ಎಲ್ಲರಿಗೂ ಅವಕಾಶ ಸಿಗಬೇಕು. ತಮ್ಮ ಬಗ್ಗೆ ಎಮ್ಮೆ ಅದ ಸನ್ಮಾನ್ಯ ಅಧ್ಯಕ್ಷರೇ. ತಾವು ಮಹಿಳೆಯರಿಗೆ ಮತ್ತು ಅವಕಾಶ ಮಾಡಿಕೊಡಬೇಕು. ಸೀನಿಯರ್ಸ್ ಕೂಡ ಮಾತಾಡ್ತಿದ್ದಾರೆ. ಕರ್ನಾಟಕ ಭಾಗ ಅತ್ಯಂತ ಹಿಂದುಳಿದ ಮತ್ತು ರಾಯಚೂರು ಜಿಲ್ಲೆ ನೂತನ ವಿಶ್ವವಿದ್ಯಾಲಯ ಘೋಷಣೆ ಮಾಡಲಾಗಿದೆ. ಆದರೆ 206 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲು ಪ್ರಸ್ತಾವನೆ ಇದೆ.
ಎಂದು ನಾನು ಈ ಒಂದು ಮುಖಾಂತರ ತಮ್ಮಲ್ಲಿ ಇದು ಮಾಡ್ತೀನಿ. ಸನ್ಮಾನ ಇನ್ನೇ ಒಂದೇ ಒಂದು ವಿಷಯ, ಯಾಕಂದ್ರೆ ಉತ್ತರ ಕರ್ನಾಟಕಕ್ಕೆ ಯಾವುದೇ ಕೈಗಾರಿಕೆಗಳಿಲ್ಲ. ಇವತ್ತು ನಮ್ಮವರೆಲ್ಲ ದುಡಿಯೋದಕ್ಕೆ ಬೆಂಗಳೂರು ಪುಣೆ ಅವರ್ಸ್ ಅಂತ ಒಂದು ವ್ಯವಸ್ಥೆ ಅದ. ನಮ್ಮ ಕಡೆಗೆ ಒಳ್ಳೊಳ್ಳೆ ಒಂದು ಕೈಗಾರಿಕೆಗಳ ಸ್ಥಾಪನೆ ಆಗಬೇಕು ಅನ್ನೋಂಥದ್ದು ನನ್ನ ಉದ್ದೇಶ. ಹಂಗಾಗಿ ಆದಷ್ಟು ನಮ್ಮ ಈ 15A ಕೆನಲ್ ಬಗ್ಗೆ ಒಂದೆರಡು ನಿಮಿಷ ಮಾಡಬೇಕು. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಸದ್ನಕ್ಕೆ ತಮಗೆ ವಂಚಿ ನನ್ನ ಎರಡು ಮಾತುಗಳು ಮುಗಿಸ್ತೀನಿ.